ಎಲ್ರಿಗೂ ನಮಸ್ಕಾರ. ನಾನೀಗ ಇನ್ನೊಂದು ಸ್ಲೀವ್ ತೋರಿಸ್ಕೊಡ್ತೀನಿ, ಡಿಸೈನ್ ಸ್ಲೀವು ನೋಡಿ. ಈ ಡಿಸೈನ್ ಸ್ಲೀವ್ಗೆ ಸೇಮ್ ಕೈಯುದ್ದ ಬಂದ್ಬಿಟ್ಟು 3, 4, 5 ನಿಮ್ಮ ಆಪ್ಷನು. ಈಗ ಸದ್ಯಕ್ಕೆ ನಾನು 4 ಇಟ್ಟಿದ್ದೀನಿ. ಅದೇ ಥರನೇ ಕಂಕ್ಲು ಅಷ್ಟೇ, ಕಂಕ್ಲ ಪ್ಲಸ್ 1. ಮಾಮೂಲಿ ಪ್ಲೇನ್ ಸ್ಲೀವ್ಗೆಲ್ಲ ನೀವು ಯಾವ ರೀತಿ ಹಿಡಿದೀರಾ ಆ ಥರ ಕಂಕ್ಲ ಪ್ಲಸ್ 1. ಇದಕ್ಕೆಲ್ಲ ಪ್ಲಸ್ಸು ಮೈನಸ್ ಎಲ್ಲ ಏನು ಮಾಡಬಾರ್ದು. ಪ್ಲೇನ್ ಸ್ಲೀವ್ಗೆ ಹೆಂಗೆ ಹಿಡ್ತೀರೋ ಹಂಗೆ ಕಂಕ್ಲ ಪ್ಲಸ್ 1, ಮಾಮೂಲಿ ಪ್ಲೇನ್ ಸ್ಲೀವ್ ಥರನೇ. ಈಗ ಇದಕ್ಕೆ ನಾನು ಕಂಕ್ಲು 7 ಇದೆ, ಪ್ಲಸ್ 1 8 ಅಂತ ತೊಗೊಂಡಿದ್ದೀನಿ. ಎರಡಕ್ಕೂ ಈ ಥರ ನೀಟಾಗಿ ಬಾಕ್ಸ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಲೈನ್ ಮೇಲೇ 3 ಇಂಚು, ಲೈನ್ ಮೇಲೇ 3 ಇಂಚು ಅಥವಾ 3.5 ಇಟ್ಟರು ಪರವಾಗಿಲ್ಲ, ಕೈ ಉದ್ದ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಹಿಂಗೆ ಇದು ಸೇಮ್ ಟು ಸೇಮ್ ಪ್ಲೇನ್ ಸ್ಲೀವಲ್ಲಿ ಯಾವ ಥರ ಹೇಳ್ಕೊಟ್ಟೆ, 3.5 ಇಂಚು ಇದಕ್ಕೆ, ಇದಕ್ಕೂ ಮಧ್ಯಭಾಗ ಮೇಲೆ 1/2 ಇಂಚು ಇಟ್ಟು ಇದಕ್ಕೂ ಶೇಪ್ ಹಾಕ್ಕೊಳ್ಳಿ. ಅದೇ ಥರನೇ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಟು ಇದಕ್ಕೂ ಇದೇ ಥರ ಶೇಪ್ ಹಾಕ್ಕೊಳ್ಳಿ. ಇದಿಷ್ಟು ಆದಮೇಲೆ ಇದಕ್ಕೆ ಬಂದುಬಿಟ್ಟು ನೋಡಿ, ಇಲ್ಲಿಂದ 1 ಇಂಚ್ ಕೆಳಗಡೆ ಹಿಂಗಿಟ್ಟು ನೋಡಿ, ಹಿಂಗೆ ಹಿಂಗೆ ಕಟ್ ಮಾಡಿ. 1 ಇಂಚ್ ಇಲ್ಲಿ ಗ್ಯಾಪ್ ಕೊಟ್ಕೊಳ್ಳಿ, ಇಲ್ಲಿಂದ ಇದು ಕಟ್ ಮಾಡಿ. ಫಸ್ಟು ಮಾಮೂಲಿ ಪ್ಲೇನ್ ಸ್ಲೀವ್ ಕಟ್ ಮಾಡ್ಕೊಂಬಿಡ್ರಿ. ಫಸ್ಟು ಪ್ಲೇನ್ ಸ್ಲೀವ್ ನೀಟಾಗಿ ನೀವು ಯಾವ ರೀತಿ ಪ್ಲೇನ್ ಸ್ಲೀವ್ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಕಟ್ ಮಾಡ್ಕೊಳ್ಳಿ. ಪ್ಲೇನ್ ಸ್ಲೀವ್ ಆದಮೇಲೆ ಇದಕ್ಕೆ ಡಿಸೈನ್ ಬಂದ್ಬಿಟ್ಟು ನೋಡಿರಿ, ಇಲ್ಲಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನಿಮಗೆ ಸ್ಲೀವು ನೋಡಿ, ಈ ಥರ ಬರುತ್ತೆ. ಇದೇನು ವೇಸ್ಟ್ ಪೀಸ್ ಇದೆ. ಇಲ್ಲಿ ಬಂದುಬಿಟ್ಟು ನೀವು ಬಾರ್ಡ್ರು ಅಥವಾ ಕಾಂಟ್ರಾಸ್ಟ್ ಕಲರು ನಿಮ್ಗೆ ಯಾವ್ದು ಬೇಕೋ ತೊಗೊಳ್ಬೋದು. ತೊಗೊಂಡು ಇದಕ್ಕೂ ಅಷ್ಟೇ ನೀಟಾಗಿ ನೋಡಿ, ಫುಲ್ ಟೋಟಲಾಗಿ ಇಲ್ಲಿಂದ ಇಲ್ಲಿವರೆಗೂ ಪೈಪಿಂಗ್ ಮಾಡ್ಬೋದು ಅಥವಾ ಲೈನಿಂಗಲ್ಲಿ ರಿವರ್ಸ್ ಮಾಡಿ ಲೇಸ್ ಹಾಕ್ಬೋದು. ಏನು ಬೇಕಾದ್ರೂ ಡೆಕೋರೇಷನ್ ನೀವು ಮಾಡ್ಕೊಬೋದು. ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಬೇರೆ ಕಲರ್ ಇಟ್ಕೊಬೋದು. ನಾನು ಒಂದು ಬೇರೆ ಕಲರ್ ಇಟ್ಟು ತೋರಿಸ್ತೀನಿ. ಈಗ ನಾನು ಒಂದು ವೇಸ್ಟ್ ಪೀಸ್ ತೊಗೊಂಡಿದ್ದೀನಿ. ಈ ವೇಸ್ಟ್ ಪೀಸ್ನ ಈ ಥರ ರೌಂಡ್ ಶೇಪಲ್ಲಿ ಆದರೂ ಕಟ್ ಮಾಡ್ಬೋದು. ನಾನೀಗ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಇದನ್ನು ಬೇಕಾದ್ರೆ ನೀವು ಹಿಂಗೆ ವಿ ಶೇಪಲ್ಲಿ ಆದರೂ ಮಾಡ್ಬೋದು, ನಿಮ್ಮ ಆಪ್ಷನ್ ಅದು, ನಿಮ್ಗೆ ಇಷ್ಟ ಬಂದಂಗೆ ಮಾಡಿರಿ. ಮತ್ತು ಅದೇ ಥರನೇ ಇಲ್ಲಿ ಬಂದ್ಬಿಟ್ಟು ಫಸ್ಟು ಲೈನಿಂಗು ಮತ್ತು ಕ್ಯಾನ್ವಾಸ್ ಹಾಕ್ಕೊಳ್ಳಿ, ಇದಕ್ಕೆ ಒಳ್ಳೆ ಫಿನಿಷಿಂಗ್ ಬರುತ್ತೆ. ಬರೀ ಇಲ್ಲಿ ಮಾತ್ರ ಹೊಲ್ಕೊಳ್ಳಿ, ಹೊಲ್ಕೊಂಡು ರಿವರ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಕ್ಯಾನ್ವಾಸು ವೇಸ್ಟ್ ಪೀಸ್ ಎಲ್ಲ ಹಾಕಿ ಇದನ್ನು ನೋಡಿ ಹಿಂಗಿಟ್ಟು ಹೊಲಿಗೆ ಹಾಕಿದ್ರೆ ಆಯ್ತು ನೋಡಿ, ಇಲ್ಲಿಂದ ಹಿಂಗೆ. ಇದನ್ನು ಬೇಕಾದ್ರೆ ನೀವು ಫುಲ್ ಸಮ ಇಟ್ಕೊಬೋದು, ಅದು ಹೆಚ್ಚು ಬೇಡ ಅಂದರೆ ಹಿಂಗೆ ಇಟ್ಕೊಬೋದು. ಅಥವಾ ನಮಗೆ ಮೇಲುಗಡೆ ಒಳಗಡೆ ಬಟ್ಟೆ ಚಿಕ್ಕದಾಗಿರಲಿ, ಇದು ಹಿಂಗಿರಲಿ ಅಂದರೆ ಹಿಂಗೆ ಇಟ್ಕೊಬೋದು. ನಿಮ್ಮ ಆಪ್ಷನ್ ಇದು ನಿಮಗೆ ಸೇರಿದ್ದು. ಈ ಥರ ರೆಡಿ ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನು ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡು ಒಳಗಡೆ ಎಲ್ಲ ವೇಸ್ಟ್ ಪೀಸ್ ಎಲ್ಲ ಕಟ್ ಮಾಡಿಬಿಟ್ರೆ ಅವಾಗ ನಿಮ್ಗೆ ಒಳ್ಳೆ ಸ್ಲೀವ್ ಬರುತ್ತೆ. ಇದೇ ಥರ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಆ್ಯಂಡ್ ಸ್ಲೀವ್ಸ್ ಎಲ್ಲ ನಾನು ತೋರಿಸ್ಕೊಡ್ತಾ ಇರ್ತೀನಿ. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. Thank you.